ನಿನ್ನೆ ಎರಡನೇ ಪಟ್ಟಿ ಬಿಡುಗಡೆ ಆಗಿದೆ ಕಾಂಗ್ರೆಸ್ ಅವರು. ಬಟ್ ಅದರಲ್ಲಿ ವೈಎಸ್ಪಿ ದತ್ತ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ, ಮತ್ತೆ ಅವರು ಎಎಪಿಯಿಂದ ನಿಂತ್ಕೊಂತಾರೆ ಅನ್ನೋ ಮಾತು ಕೇಳ್ಬರ್ತೀವಿ ಈ ಬಗ್ಗೆ. ಈಗ ಕಾಂಗ್ರೆಸ್ನ ಎರಡನೇ ಪಟ್ಟಿ ನಾನು ಕೂಡ ನಿನ್ನೆ ಗಮನಿಸಿದೆ. ವೈಎಸ್ವಿ ದತ್ತ ಅವರು ಮಾನ್ಯ ದೇವೇಗೌಡರು ಸಾಹೇಬರ ಗರಡಿನಲ್ಲಿ ಪಳಗಂತವರು, ರಾಜಕೀಯವಾಗಿ ಅವ್ರ ಜೊತೆ ಬಹಳ ವರ್ಷಗಳು ಒಂದು ನಂಟು ಇಟ್ಕೊಂಡಂಥವ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರ ಒಂದು ರಾಜಕೀಯದ ತೀರ್ಮಾನಗಳು, ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಟಿಕೆಟ್ ಸಿಗುತ್ತೆ, ಬೆಲೆ ಕೊಡ್ತಾರೆ ಪಕ್ಷ ಅಂತಕ್ಕಂಥ ಭಾವನೆನಲ್ಲಿ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಹೋದರು. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ ಅವ್ರಿಗೆ ಟಿಕೆಟ್ ಕೊಡದೆ ಇರತಕ್ಕಂಥದ್ದು ಬಹುಶಃ ವೈಎಸ್ವಿ ದತ್ತ ಅವರು ಅವರು ಬೆಂಬಲಿಗರು ನಿನ್ನೆ ಕೂಡ ಎಲ್ಲ ಮೀಟಿಂಗ್ ಮಾಡ್ದಂಗಿತ್ತು ನೋಡ್ತಾ ಇದ್ದೆ. ಎಲ್ಲ ನೋವಣ್ಣ, ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಂತ ತೀರ್ಮಾನ. ವೈಎಸ್ವಿ ದತ್ತ ಅವರು ಜೆಡಿಎಸ್ಗೆ ಬಂದ್ರೆ ಮತ್ತೆ ಸ್ವಾಗತ ಮಾಡ್ತಾರೆ. ಇದ್ರ ಬಗ್ಗೆ ಪಕ್ಷದ ವರಿಷ್ಠರು ಮಾನ್ಯ ಕುಮಾರಣ್ಣ ಅವರು ಇಬ್ರಾಹಿಂ ಸಾಹೇಬ್ರು ಕೂತ್ಕೊಂಡು ತೀರ್ಮಾನ ಮಾಡ್ಬೇಕಾಗ್ತದೆ. ಸ್ಥಳೀಯವಾಗಿ ಕಾರ್ಯಕರ್ತರ ಒಂದು ಒಪಿನಿಯನ್ ಕೂಡ ಸಂಗ್ರಹಿಸ್ತಕ್ಕಂಥದ್ದು ಬಹಳ ಮುಖ್ಯ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ